ಸಂಪರ್ಕರೆಲ್ಲರಿಗೂ ಹೊಚ್ಚ ಹೊಸ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಹಾರ್ಟ್ಲಿ ವೆಲ್ಕಮ್. ಇವತ್ತು ನಾವು ಬೆಳಗಾವಿನಲ್ಲಿದ್ದೀವಿ. ಸೊ ಬೆಳಗಾವಿಯಿಂದ ಗೋವಾ ಬಹಳ ಹತ್ರ ಇದೆ, ಅರೌಂಡ್ 100 to 150 ಕಿಲೋಮೀಟರ್ಸ್ ಪಣಜಿನ ರೀಚ್ ಆಗೋದಕ್ಕೆ. ಗೋವಾ ಅಂತಂದ್ರೆ ಗೊತ್ತು ಬಹಳಷ್ಟು ಯೂತ್ಗೆ, ದೊಡ್ಡವ್ರಿಗೆ, ಮಕ್ಕಳಿಗೆ, ಎಲ್ರಿಗೂ ಇಷ್ಟ ಆಗುವಂತ ಜಾಗ. ಸೊ ಇವತ್ತು ನಾನ್ ನಿಮ್ಮನ್ನ ಟ್ರಾವೆಲ್ ಗೈಡ್ ಕಾರ್ಯಕ್ರಮದ ಮೂಲಕ ಗೋವಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೋವಾದ ಬೀಚ್ ಅಲ್ಲಿ ಮೋಜು ಮಸ್ತಿ ಜೊತೆನಲ್ಲಿ ಅಲ್ಲಿರುವಂತಹ ಏನ್ಷಿಯಂಟ್ ಒಂದಷ್ಟು ಜಾಗಗಳಿಗೆ ನಾವು ಹೋಗೋಣ. ಅಲ್ಲಿ ಚರ್ಚ್ ಇದೆ, ಬಹಳಷ್ಟು ಜಾಗಗಳಿದೆ. ಸೊ ಎಲ್ಲಾ ಜಾಗಗಳಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬರೋದಕ್ಕೆ ರೆಡಿ ಅಂತ ನಾನ್ ಅನ್ಕೊಂಡು. ಸೊ ಈಗ ತಡ ಮಾಡೋದ್ ಬೇಡ, ಬಿಸಿಲು ಆಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಇನ್ನು ತಡ ಮಾಡ್ತಾ ಕೂತ್ರೆ ಸಂಜೆ ಆಗ್ಬಿಡುತ್ತೆ. ಸೊ ಸಂಜೆ ಆದ್ಮೇಲೆ ಕೆಸಿನೋ ಹೋಗೋಣ, ಅಲ್ಲಿರುವಂತ ಲಾಂಜಸ್ ಹೋಗೋಣ, ಸೂಪರ್ ಆಗಿರುತ್ತೆ. ತ್ರೀ ಅವರ್ಸ್ ಬೆಳಗಾವಿಯಿಂದ ಗೋವಾ ರೀಚ್ ಆಗೋದಕ್ಕೆ. ರೋಡು ಮಳೆ ಬಂದು ಸ್ವಲ್ಪ ಹಾಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ರೆ ಆರಾಮಾಗಿ ಬರ್ಬೋದು ಗೋವಾಗೆ. ನಮ್ಮ ಟೂರಿಸ್ಟ್ ಗೈಡ್ ಕಾರ್ಯಕ್ರಮ ಗೋವಾದಲ್ಲಿ ಶುರು ಮಾಡ್ತಾ ಇದೀವಿ. ಬೆಳಗಾವಿನಲ್ಲಿ ನೀವ್ ನಾನು ನೋಡಿದಾಗ ನಾನು ಒಬ್ಳೇ ಇದ್ದೆ. ಈಗ ನನ್ನ ಜೊತೆನಲ್ಲಿ ನನ್ನ ಫ್ರೆಂಡ್ ಶ್ರದ್ಧಾ ಬಂದಿದ್ದಾರೆ. ಹಾಯ್ ಶ್ರದ್ಧಾ. ಹಾಯ್. ಓಕೆ, ವೆಲ್ಕಮ್ ಟು ಗೋವಾ. ಓಕೆ, ನಾವಿಬ್ರು ಸೇರಿ ಇವತ್ತು ಗೋವಾನ ಟೂರ್ ಮಾಡ್ತಾ ಇದೀವಿ. ಸದ್ಯಕ್ಕೆ ನಾವಿರುವಂತ ಜಾಗ ಯಾವ್ದು ಗೊತ್ತಾ? ಬಾಗಾ ಬೀಚ್. ಇಲ್ಲಿಗೆ ತುಂಬಾ ಜನರು ಬರ್ತಾರೆ. ಅಂಡ್ ನಾವು ಹೊರಡುವಾಗನೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಈಗ ಇನ್ನೇನು ಸ್ವಲ್ಪ ಸಮಯ ಹೋದ್ರೆ ಮುಳುಗ್ ಬಿಡ್ತಾರೆ. ಹಂಗಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ನಾವು ಸದ್ಯಕ್ಕೆ ಬೀಚ್ ಗೆ ಎಂಟ್ರಿ ತಗೊಳ್ಳೋಣ. ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಅಲ್ಲಿ ಇದೀವಿ, ಬೀಚ್ ಹೋಗೋಣ. ವಾಟರ್ ಗೇಮ್ಸ್ ಎಲ್ಲ ನಡೀತಾ ಇದೆ. ಅಂಡ್ ಪ್ಯಾರಾಶೂಟ್ ಆಗಿರ್ಬೋದು, ಸೂಪರ್ ಆಗಿರುವಂತಹ ಎಲ್ಲಾ ಗೇಮ್ಸ್ ನಡೀತಾ ಇದೆ. ವೆಲ್ ಶ್ರದ್ಧಾ, ನಿಮ್ಗೆ ವಾಟರ್ ಗೇಮ್ಸ್ ಎಲ್ಲ ಇಷ್ಟನಾ? ತುಂಬಾ ಇಷ್ಟ. ಓಕೆ, ತುಂಬಾ ಇಷ್ಟ. ಯಾವುದು ಬಂದಿರೋದು? ಥರ್ಡ್ ಟೈಮ್ ಐ ಗೆಸ್ ಇದು. ಓಕೆ, ಓನ್ಲಿ ಥರ್ಡ್ ಟೈಮ್. ನಂದಂತು ಈ ಲೆಕ್ಕಕ್ಕೆ ಎಲ್ಲ ಅಷ್ಟು ಸರ್ತಿ ನಾನು ಬರ್ತಾ ಇರ್ತೀನಿ ಗೋವಾಗೆ, ಬಿಕಾಸ್ ಐ ಲವ್ ಗೋವಾ. ಸೊ ಯು? ಯೆಸ್. ಓಕೆ, ಜಸ್ಟ್ ನಾವ್ ಇವ್ರನ್ನ ಫಾಲೋ ಮಾಡಿ ನಾವೀಗ ಬಾಗಾ ಬೀಚ್ಗೆ ಹೋಗ್ತಾ ಇದೀವಿ. ಇಲ್ಲಿ ತುಂಬಾ ಜನ ಫಾರಿನರ್ಸ್ ಬಂದಿರ್ತಾರೆ. ಸೊ ಬೇರೆ ರಾಜ್ಯಗಳಿಂದ ಮಾತ್ರ ಅಲ್ಲ, ಬೇರೆ ದೇಶದಿಂದಲೂ ಸಹ ನಮ್ಗೆ ಇಲ್ಲಿಗೆ ಬರುವಂತ ಟೂರಿಸ್ಟ್ ಗಳು ಜಾಸ್ತಿನೇ ಇರ್ತಾರೆ. ಅಂಡ್ ಹಂಗಾಗಿ ಇಲ್ಲಿ ಹೋಟೆಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಹುಕ್ಕಾ ಬಾರ್, ಗಾಂಜಾ ಕೂಡ ಸಿಗುತ್ತೆ. ಸೊ ಎಲ್ಲಾ ತರದ್ದು ಮೋಜು ಮಸ್ತಿ ಮಾಡುವಂತದ್ದು. ಪಬ್ಸ್ ಅಂತೂ ಲೆಕ್ಕಾನೇ ಇಲ್ಲ ಶ್ರದ್ಧಾ. ಇಲ್ಲಿ ವಿಶೇಷ ಏನಂತಂದ್ರೆ ಪಬ್ಸ್ ಅಂತೂ ಲೆಕ್ಕಾನೇ ಇಲ್ಲ, ಎಸ್ಪೆಷಲಿ ಗರ್ಲ್ಸ್ ಗೆ, ಫಿಮೇಲ್ಸ್ ಗೆ ಫ್ರೀ ಎಂಟ್ರಿ ಸಿಗುತ್ತೆ. ಸೊ ಹೋಗೋಣ ಇವತ್ತು ಪಬ್ ಗೆ. ಓಕೆ, ಅದಕ್ಕೆ ಮುಂಚೆ ನಮ್ಮ ಎಲ್ಲಾ ವ್ಯೂವರ್ಸ್ ಗೆ ನಾವು ಫಸ್ಟ್ ಬಾಗಾ ಬೀಚ್ ಹೇಗಿದೆ ಅಂತ ತೋರಿಸೋಣ. ಓಕೆ, ಜಸ್ಟ್ ಫಾಲೋ ಮೀ. ಶ್ರದ್ಧಾ, ತುಂಬಾ ಬಿಸಿಲು. ಯಾಕೆ ಅಂತಂದ್ರೆ ಗೋವಾಗೆ ಬಂದಾಗ ನೀವ್ ಯಾವ್ದೇ ಸೀಸನ್ ಅಲ್ಲಿ ಬಂದ್ರು ಯು ಫೀಲ್ ವೆರಿ ಹಾಟ್ ಅಲ್ಲ. ಸೊ ಹಂಗಾಗಿ ಗಾಗಲ್ಸ್ ಇದೆ ನಮ್ಮ ಹತ್ರ, ಸೂಪರ್ ಆಗಿ ಡ್ರೆಸ್ ಆಗಿದ್ದೀವಿ. ಹ್ಯಾಟ್ ಒಂದಿದ್ರೆ ಸೂಪರ್ ಆಗಿರುತ್ತೆ ಅಲ್ವಾ? ಸೊ ನಿಮ್ಗೂ ಬೇಕಾದ ಟೋಪಿ, ಟೋಪಿ ನಾವು ಹಾಕಲ್ಲ, ತಗೊಳ್ತಾ ಇದೀವಿ, ಬನ್ನಿ ತಗೊಳ್ಳೋಣ. ವೆಲ್, ಇಲ್ಲಿ ಶಾಪ್ ಇದೆ, ನಾನು ನಿಮ್ಗೆ ಹೇಳಿದೆ, ತುಂಬಾನೇ ಒಳ್ಳೆ ಒಳ್ಳೆ ಆಕ್ಸೆಸರೀಸು ಸಿಗುವಂತಹ ಜಾಗ ಅಂತಂದ್ರೆ ಗೋವಾ. ಸೊ ಎಲ್ಲಾ ತರದ ಆಕ್ಸೆಸರೀಸು ಸಿಗುತ್ತೆ. ಈಗ ಟೋಪಿ ತಗೊಳ್ತಾ ಇದೀವಿ, ಯಾವ ಟೋಪಿ ನಿಮ್ಗೆ ಇಷ್ಟ? ಓಕೆ ಶ್ರದ್ಧಾ, ಯಾವ್ದು ಇಷ್ಟ ನಿಮ್ಗೆ? ವಿಚ್ ಒನ್ ಯು ಲೈಕ್? ನೋಡೋಣ, ಸೆಲೆಕ್ಟ್ ಮಾಡೋಣಲ್ಲ. ಚೆನ್ನಾಗಿ ಕಾಣ್ತಿದ್ದೀವಾ? ಇಟ್ಸ್ ಓಕೆ. ಮಿರರ್ ಇದೆಯಾ? ಓಕೆ, ಲೆಟ್ಸ್ ಚೆಕ್ ವಿತ್ ಮಿರರ್ ಅಲ್ಲ. ಅದ್ ನಿಮ್ಗೆ ಸೂಟ್ ಆಗ್ತಾ ಇದೆ? ಆಗ್ತಿದ್ಯಾ? ಪರ್ಫೆಕ್ಟ್ಲಿ. ಓಕೆ,
Let me check other. About this. ಹಲೋ, ಓಕೆ, ಸಜೆಸ್ಟ್ ಮಾಡಿ. ಹೇಗೆ ಕಾಣ್ತಾ ಇದ್ದೀನಿ? ಬರೀ ಟೋಪಿನೇ ಕಾಣಿಸ್ಬಾರ್ದು, ನಾನು ಕಾಣ್ಲಿಕ್ಕೆ ಬೇರೆ. ಪ್ಲೀಸ್, ಎಷ್ಟು? ಓಕೆ, 180. ಶ್ರದ್ಧಾ 180 ಹೇಳ್ತಿದ್ದಾರೆ, ಕೊಡ್ಬೋದಾ 180? ಬಾರ್ಗೇನ್ ಮಾಡೋಣ ಅಲ್ಲ? ಎಸ್, ಗೋವಾಗ ಬಂದಾಗ ಬಾರ್ಗೇನ್ ಸಹ ಮಾಡಬೇಕು. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಮಕ್ಕಳಿಗೆ ಸ್ವಿಮ್ ಸೂಟ್ ಸಿಗ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿರೋ ಎಲ್ಲ ಕಾಟನ್ ಕ್ಲಾತ್ಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈಗ ಗೋವಾಗ ನೀವೇನೆಲ್ಲ ಫುಲ್ಲು ಕರೆಕ್ಟ್ನು? ಓಕೆ ಶ್ರದ್ಧಾ, ನಾವು ಗೋವಾಗ ಬಂದರೆ ಫುಲ್ ಪ್ಯಾಕ್ ಮಾಡ್ಕೊಂಡೆ ಬರಬೇಕು ಅಂತೇನಿಲ್ಲ. ಸೊ ಇಲ್ಲಿಗೆ ಬಂದೂ ಶಾಪಿಂಗ್ ಮಾಡ್ಬೋದು, ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ಸೊ ಫೈನಲ್ ಆಗಿ 150 ಹೇಳ್ತಾ ಇದ್ದೀರಾ, ಕನ್ನಡ ಬರುತ್ತಾ? ಮಾತಾಡ್ಬೇಕಲ್ಲ, ಹಿಂದಿ ಮಾತಾಡ್ತಾ ಇದ್ದೀರಾ, ನೀವು ಕನ್ನಡ ಬರುತ್ತೆ? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಎಲ್ಲಿ, ಯಾವೂರು? ಕರ್ನಾಟಕದಲ್ಲಿ? ಗದಗ್ನವ್ರಪ್ಪ, ನಮ್ ಬೆಳಗಾವಿ ಪಕ್ಕದಲ್ಲೇ ಇದೆ ಗದಗ, ಕರ್ನಾಟಕದಲ್ಲೇ ಇದೆ. ಓಕೆ ಸೂಪರ್, ನೀವು ಕನ್ನಡದವ್ರು ಅಂದ್ಮೇಲೆ ನಮ್ಗೆ ಇನ್ನೂ ಬಾರ್ಗೇನ್ ನಾವು ಮಾಡಲ್ಲ, ನೀವೇ ಡಿಸ್ಕೌಂಟ್ ಕೊಟ್ಬಿಡ್ಬೇಕು. ಓಕೆ, ಎಷ್ಟು? ಎರಡು ಸೇರಿನಾ? ಎರಡು ಸೇರಿ ಶ್ರದ್ಧಾ? ಇಲ್ಲ. ಓಕೆ, 300 ರುಪೀಸ್ ಕೊಟ್ಬಿಟ್ಟು ತಗೊಂಡು ಈಗ ನಾವು ಬೀಚ್ಗೆ ಹೋಗ್ತಾ ಇದೀವಿ. ಓಕೆ ಶ್ರದ್ಧಾ, 300 ರುಪೀಸ್ ಹೇಳ್ತಾ ಇದ್ದಾರೆ, ನಾವ್ ಅನ್ಕೊಂಡ್ವಿ ಎರಡು ಸೇರಿ 150 ಅಂತ. ನಿಮ್ ಪಾಕೆಟ್ ಅಲ್ಲಿ 500 ಕೊಟ್ಬಿಡಿ. ಸೊ ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಬಾರ್ಗೇನು ಮಾಡಕ್ ಹೋಗಲ್ಲ. ಸೊ 300 ರುಪೀಸ್ ಕೊಡ್ತಾ ಇದೀವಿ, ಅದು ನಮ್ಮ ಗದಗ್ನವ್ರು ಒಂದಿದೆ ಕಷ್ಟ ಕೊಡ್ತಾ ಇದೀವಿ. ಓಕೆ, ಚೆನ್ನಾಗಿದೆ ನಿಮ್ ಪಾಕೆಟ್. ಎಷ್ಟು ಮಾಡ್ತೀರಾ ಬಿಸ್ನೆಸ್ ಡೈಲಿ? ಕನ್ನಡ ಮಾತಾಡ್ರಿ, ಮಿಕ್ಸ್ ಮಸಾಲ ಎಲ್ಲ ಚುರ್ಮುರಿ ತರ ಮಿಕ್ಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೆಕ್ಸ್ಟ್ ಇನ್ನು ಏನೇನ್ ಸಿಗುತ್ತೆ ಶಾಪಿಂಗ್ ಎಲ್ಲ ಮಾಡೋಣ. ಇಲ್ಲಿ ಡ್ರೀಮ್ ಕ್ಯಾಚರ್ ಇದೆ, ಅಂಡ್ ಸೂಪರ್ ಆಗಿರುವಂತಹ ವೆರೈಟೀಸ್ ಆಕ್ಸೆಸರೀಸ್ ಇದೆ. ಸಿ ಡ್ರೀಮ್ ಕ್ಯಾಚರ್ಸ್ ಅಂಡ್ ಬ್ಯಾಗ್ಸ್. ಸೊ ಎಷ್ಟೊಂದು ಕಲರ್ಫುಲ್ ವೆರೈಟೀಸ್ ಇದೆ. ಶ್ರದ್ಧಾ, ನಿಮ್ಮನೇಲಿ ಇದೆಯಾ ಡ್ರೀಮ್ ಕ್ಯಾಚರ್? ಇದೆ ಒಂದು. ನನ್ನ ಹತ್ರ ಡ್ರೀಮ್ ಕ್ಯಾಚರ್ಸ್ ಸ್ಟೋರೀಸ್ ತುಂಬಾ ಚೆನ್ನಾಗಿದೆ. ಅಂಡ್ ಗಾಗಲ್ ಸ್ಟೋರೀಸ್. ಓಕೆ, ಇದು ಆನ್ಸಿಯಂಟ್ ಟೈಮ್ ಅಲ್ಲಿ ಬ್ಯಾಡ್ ಡ್ರೀಮ್ಸ್ ಅನ್ನ ಕ್ಯಾಚ್ ಮಾಡುತ್ತೆ ಅಂತ. ವೆರಿ ನೈಸ್, ವೆರಿ ನೈಸ್. ನನ್ನ ಹತ್ರನೂ ಇದೆ, ಬ್ಯಾಂಕಾಕ್ ಇಂದ ತಗೊಂಡ್ ಬಂದಿದ್ದು, ಕ್ರಾಬಿಗೆ ಹೋಗಿದ್ದೆ ಅಲ್ಲಿ ತಗೊಂಡ್ ಬಂದಿದ್ದು. ಸೊ ಅವಾಗಿಂದ ನನ್ಗೆ ಕೆಟ್ಟ ಕನ್ಸು ಬರ್ತಾನೆ ಇಲ್ಲ, ಆಲ್ ಗುಡ್ ಡ್ರೀಮ್ಸ್. ನಿಮ್ಗೂ ಗುಡ್ ಡ್ರೀಮ್ಸ್ ಬೇಕಾ? ಗೋವಾಗ ಬನ್ನಿ, ಡ್ರೀಮ್ ಕ್ಯಾಚರ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ವೆಲ್, ಲೆಟ್ಸ್ ಮೂವ್. ಸೊ ಆರ್ ಯು ಪಾರ್ಟಿ ಫ್ರೀಕ್? ಯೆಸ್. ಓಕೆ, ಸೊ ವಿಚ್ ಬ್ರ್ಯಾಂಡ್? ಓಕೆ, ದಿಸ್ ವೇ ಐ ಥಿಂಕ್. ಹಿಂಗೆ ಹೋಗೋಣ. ಸೊ ಇದಕ್ಕಿಂತ ಇನ್ನು ಮುಂದೆ ಚೆನ್ನಾಗಿವೆ ನೋಡೋಣ. ಇದ್ರ ಪಕ್ಕದಲ್ಲೇ ಕಲಂಕುಟ್ ಬೀಚ್ ಕೂಡ ಇದೆ. ಎಷ್ಟು ಸರ್ತಿ ಬಂದಿದೆಯಾ ಶ್ರದ್ಧಾ? ಭಾಗಬೀಚ್ ಓನ್ಲಿ ಒನ್ಸ್? ಓ ಮೈ ಗಾಡ್, ಹೌ ಕಮ್? ಬೆಂಗಳೂರು ನೋಡಿ, ನಾವೇನೆ ಎಷ್ಟೊಂದು ಸರ್ತಿ ಬಂದಿದ್ದೀವಿ, ನೀನ್ ಒಂದ್ ಸರ್ತಿ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ವೆಲ್, ಈಗ ನಾವು ಭಾಗಬೀಚ್ ಎಂಟ್ರಿ ತಗೊಳ್ತಾ ಇದೀವಿ. ಸೂಪರ್, ಬಾಗಾಬೀಚ್, ಬಾಗಾಬೀಚ್ ಅಂತ ಹೇಳ್ತಾ ಇದ್ವಲ್ಲ, ಹಿಯರ್ ಇಸ್ ದ ಬಾಗಾ ಬೀಚ್. ವಾವ್, ಸಚ್ ಎ ನೈಸ್ ಫೀಲಿಂಗ್, ತುಂಬಾ ಖುಷಿ ಆಗ್ತಾ ಇದೆ. ಬಾಗಾಬೀಚ್ ತುಂಬಾ ದಿನಗಳ ನಂತರ ಇಲ್ಲಿಗೆ ಬರ್ತಾ ಇರೋದು. ಅಂಡ್ ಐ ಥಿಂಕ್ ಈಗ ಸೀಸನ್ ಸ್ಟಾರ್ಟ್ ಆಗುವಂತಹ ಟೈಮ್ ಶ್ರದ್ಧಾ. ಸೊ ಹಂಗಾಗಿ ಬೇರೆ ಬೇರೆ ಜಾಗಗಳಿಂದ ಎಲ್ಲ ಬಂದಿರ್ತಾರೆ. ಅಂಡ್ ನಮ್ಮ ಕನ್ನಡದವ್ರು ತುಂಬಾ ಜನ ಇದ್ದಾರೆ ಗೋವಾದಲ್ಲಿ. ಸೊ ಇಲ್ಲೇ ಹತ್ರ ಹತ್ರದಲ್ಲೇ ಸುಮಾರು ಬೀಚ್ಗಳಿದೆ. ಫೋರ್ಟ್ ಅಗೂಡ ಬೀಚ್ ಆಗಿರ್ಬೋದು, ಮತ್ತೆ ಕಲಂಕುಟ್ ಆಗಿರ್ಬೋದು, ಅಂಡ್ ಸುಮಾರು ಚರ್ಚ್ಗಳನ್ನ ನಾವಿಲ್ಲಿ ನೋಡ್ಬೋದು, ಅಂಡ್ ಕ್ಯಾಸಿನೋಸ್, ಎಷ್ಟೊಂದೆಲ್ಲ ಇದೆ. ಬೀಚ್ ಕೇಳ್ತಾ ಇದ್ದಾನೆ, ಡಾನ್ಸ್ ಮಾಡೋಂಗ ಆಗ್ತಾ ಇದೆ. ಸೊ ಬೀಚ್ ಅಲ್ಲೇ ನಿಮ್ಗೆ ಅಟ್ಯಾಚ್ಡ್ ಬಾರ್, ಎಷ್ಟೋ ಬಾರ್ಸ್ ಇದೆ. ಅಂಡ್ ಈಗ ಬಾಗಾ ರೆಸ್ಟೋ ಬಾರ್, ಎಷ್ಟೊಂದು ಡಾನ್ಸ್ ಮಾಡ್ಲಿಕ್ಕೆ, ಲೈಫ್ನ ಎಂಜಾಯ್ ಮಾಡ್ಲಿಕ್ಕೆ ಗೋವಾದಲ್ಲಿ ವಿಷಯಗಳಿದೆ ಅಂತಂದ್ರೆ ಅಮೇಝಿಂಗ್. ಸ್ಯಾಟರ್ಡೇ ಶಾಪಿಂಗ್ ಸ್ಟ್ರೀಟ್ ಅಂತಾನೆ ಇರುತ್ತೆ. ಸೊ
ತುಂಬಾ ಚೆನ್ನಾಗಿ ಇರೋಂತ ಆಕ್ಸೆಸರೀಸ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಿಗುವಂತ ಆಕ್ಸೆಸರೀಸ್ ನಿಮ್ಗೆ ಆ ಒಂದು ಶಾಪಿಂಗ್ ಅಲ್ಲಿ ಸಿಗುತ್ತೆ, ಶಾಪಿಂಗ್ ಬಜಾರ್ ಅಲ್ಲಿ ಸಿಗುತ್ತೆ. ಶ್ರದ್ಧಾ, ಇವತ್ತು ನೀರ್ ಜಾಸ್ತಿ ಇದೆ, ಸೊ ಹಂಗಾಗಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಮ್ಗೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಅಲ್ಲ, ನೀನ್ ನೋಡಿದ್ಯಾ ಲೈಕ್ ಕ್ರಿಕೆಟ್ ನ ಎಲ್ಲ ಸ್ಟೇಡಿಯಂ ಅಲ್ಲಿ ಆಡ್ತಾರೆ, ಇವತ್ತು ಬಾಗಾ ಬೀಚ್ ಅಲ್ಲಿ ಆಡ್ತಾ ಇದಾರೆ. ಸಿಕ್ಸರ್ ಎಸ್ ಅಲ್ಲಿ ಕಾಣ್ತಾ ಇದ್ಯಾ ವಾಟರ್ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ. ಆ್ಯಂಡ್ ಪ್ಯಾರಾಶೂಟ್, ಎಷ್ಟು ಸರ್ತಿ ಹೋಗಿದ್ಯಾ ಶ್ರದ್ಧಾ ಪ್ಯಾರಾಶೂಟ್ ಅಲ್ಲಿ? ಆ್ಯಂಡ್ ಇಲ್ಲಿ ಬೈಕ್, ವಾಟರ್ ಬೈಕ್ ಅನ್ನ ಓಡಿಸ್ತಾ ಇದ್ದಾರೆ. ಬೋಟಿಂಗ್ ಇರುತ್ತೆ, ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ವಾವ್, ಸಚ್ ಎನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ವಾವ್ ಶ್ರದ್ಧಾ, ನಾನು ನೀನು ಯಾವಾಗ ಹೋಗೋದು? ಓ ಮೈ ಗಾಡ್, ಸೂಪರ್. ಆ್ಯಂಡ್ ತುಂಬಾ ಜನ ಮಕ್ಕಳು ಆಸೆಗಳ ಜೊತೆನಲ್ಲಿ ಮರಳಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಅವರ ಆ ಒಂದು ಕನಸಿನ ಮನೆ ಅದಾಗಿರುತ್ತೆ. ಆ್ಯಂಡ್ ಇಲ್ಲಿ ಕನ್ನಡದವ್ರಿಗೆ ಏನೇನೂ ಕೊರತೆ ಇಲ್ಲ. ಅಲ್ಲಿ ನೋಡಿದಷ್ಟು ಜನ ಸಿಗ್ತಾರೆ, ನೋಡ್ತಾ ಇದ್ದೀರಾ? ಆ್ಯಂಡ್ ಟರ್ನ್ ದಿಸ್ ಸೈಡ್ ಹಿಯರ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಅ ಲುಕ್. ಎಲ್ಲಿಂದ ಆ ಕಡೆ ಅಲ್ಲಿ ಬಾಗಾ ಬೀಚ್ ಅಂತ ನಿಮ್ಗೆ ನೇಮ್ ಬೋರ್ಡ್ ಸಹ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಸಹ ಜನ ಇರ್ತಾರೆ. ಆ್ಯಂಡ್ ಆ ಒಂದು ಐಲ್ಯಾಂಡ್ ತರ ಇರುವಂತಹ ಜಾಗ ಬೆಟ್ಟ ಆದ ನಂತರ ಇನ್ನೊಂದು ಬೀಚ್ ಸಿಗುತ್ತೆ ನಿಮ್ಗೆ. ಸೊ ಈ ಕಡೆನೂ ಅಷ್ಟೇ, ಎಷ್ಟು ದೂರ ಹೋಗ್ತಿರೋ ಅದಾದ್ಮೇಲೆ ಇನ್ನೊಂದು ಬೀಚ್ ಸಿಗುತ್ತೆ. ಆ ಕಡೆ ಎಲ್ಲ ನೋಡಿದಷ್ಟು ವಾಟರ್ ಗೇಮ್ಸ್ ನಡೀತಾ ಇದೆ, ದೊಡ್ಡ ದೊಡ್ಡ ಶಿಪ್ ಗಳನ್ನ ನೀವು ನೋಡ್ಬೋದು. ಸೊ ತುಂಬಾ ದೊಡ್ಡದಾಗಿರುವಂತಹ ಶಿಪ್ ಗಳು ನಿಮ್ಗೆ ನಮ್ಮ ಗೋವಾ ಥ್ರೂ ಹಾದು ಹೋಗುತ್ತೆ ಬೇರೆ ಬೇರೆ ಜಾಗಗಳಿಗೆ ಹೋಗುವಂತ ಟೈಮ್ನಲ್ಲಿ. ಆ್ಯಂಡ್ ಎಷ್ಟೊಂದು ಜನ ಇಲ್ಲಿ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರು. ಸೊ ಮಕ್ಳಿಗೆ ಏನಂದ್ರೆ ಬೀಚ್ ಅಲ್ಲಿ ಇರ್ತೀವಲ್ಲ, ಒಂದು ಗ್ರೀನರಿ ನೋಡ್ತೀವಲ್ಲ ಅಂತ ಹೆಣ್ಮಕ್ಳು ಬರ್ತಾರೆ. ಸೊ ಅದ್ರ ಜೊತೆನಲ್ಲಿ ಚೆನ್ನಾಗಿ ಕುತ್ಕೊಂಡು ಪಾರ್ಟಿ ಮಾಡೋದಕ್ಕೆ ತುಂಡಾಯ್ಗಳು ಬರ್ತಾರೆ. ಸೊ ನಮ್ಮಲ್ಲಿ ಹಾಡೇ ಇದೆ, ಊಟ ನಿಮ್ದು ಏನೇ ನಮ್ದು ಅನ್ನೋದರ ಸೂಪರ್. ಸೊ ಬೀಚಿಗೆ ಇಳಿಯಣ್ಣ, ಬೀಚಿಗೆ ಇಳಿಬೇಕಾ? ಯು ವಾಂಟ್ ಟು ಗೆಟ್ ಇನ್ ಟು ದ ಬೀಚ್ ವಾಟರ್? ಲಿಟಲ್ ಸ್ಕೇರ್ಡ್. ಓಕೆ, ನೀರು ತುಂಬಾನೇ ಇದೆ ಇವತ್ತು. ಸೊ ಒಂದ್ ಸ್ವಲ್ಪ ಕಾಲ್ ಹಂಗೆ ನೆನ್ಸಣ, ಓಡೋಣಲ್ಲ. ಓ ಮೈ ಗಾಡ್, ನೀವೆಲ್ಲಿದ್ದೀರಾ? ಓಕೆ, ನೀರಿನಲ್ಲಿ ಆಟ ಆಡ್ತಾ ಇದ್ವಿ. ಸ್ವಲ್ಪ ನೀರಂದ್ರೆ ಪ್ರೀತಿ ಹೇಗೋ ಭಯನೂ ಹಾಗೆ. ಸಾಕು ಅಂತ ಅನ್ಸುತ್ತೆ, ಯಾಕೆಂದ್ರೆ ನಾನ್ ನಿಮ್ಗೆ ಗೋವಾ ಏನೋ ತೋರಿಸೋದು ಜಾಸ್ತಿ ಇದೆ. ಗೋವಾದಲ್ಲಿ ಫೆಸ್ಟಿವಲ್ ಆಫ್ ಲೈಟ್ಸ್ ಅನ್ನೋ ಒಂದು ಕಾಂಪಿಟೇಷನ್ ಕೂಡ ನಡೀತಾ ಇದೆ, ನೋಡಿದ್ರಿ ಅನ್ಸುತ್ತೆ ಶ್ರದ್ಧಾ ನೀವು. ಎಷ್ಟು ಎಷ್ಟು ಸಾವಿರ ಸಾವಿರ ಲೈಟ್ಸ್ ನ ಹಾಕಿದ್ರು ಅಂತಂದ್ರೆ ಇಟ್ಸ್ ಅ ಕಾಂಪಿಟೇಷನ್ ಅನ್ನೋದು. ನಮ್ಗೆ ಅಲ್ಲಿನ ಸ್ಟೇಜ್ ನೋಡಿದಾದ್ಮೇಲೆ ಸಚ್ ಎ ಬಿಗ್ ಬಿಗ್ ಏನೋ ಅವ್ರಿಗೆ ರಿವಾರ್ಡ್ಸ್ ಎಲ್ಲ ಇಟ್ಟಿದ್ದನ್ನ ನಾವು ನೋಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ನಮಗೂ ಅದನ್ನ ತಗೋಬೇಕು ಅಂತ ನಾವು ಅನ್ಕೋತಾ ಇದ್ವಿ, ಆಮೇಲೆ ಗೊತ್ತಾಯ್ತು ಅದು ಕಾಂಪಿಟೇಷನ್ಗೋಸ್ಕರ ಮಾಡಿರೋಂತ ಲೈಟ್ಸ್ ಅಂತ. ಶ್ರದ್ಧಾ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಗೇಮ್ಸ್. ಓಕೆ, ವಾಟರ್ ಗೇಮ್ಸ್ ಎಲ್ಲ ನಡೀತಾ ಇದೆ. ವಾಟರ್ ಗೇಮ್ಸ್ ಎಲ್ಲ ನಡೀತಾ ಇದೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಟೈಮ್ ರೆಸ್ಟ್ರಿಕ್ಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಯಾಕೆ ಅಂತಂದ್ರೆ ಇಲ್ಲಿಗೆ ಬರುವಂತಹ ಯಾವುದೇ ಟ್ರಾವೆಲರ್ಸ್ಗೆ ವಿಸಿಟರ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಪ್ರತಿಯೊಂದು ಬೀಚಲ್ಲೂ ಅವ್ರದ್ದೇ ಆದಂತಹ ಒಂದು ಸೆಕ್ಯೂರಿಟಿ
ಆಕ್ಟಿವಿಟೀಸ್ ನ ಮಾಡ್ಕೊಂಡಿರ್ತಾರೆ. ಸೊ ಎಲ್ರು ಏನಾದ್ರೂ ಯಾರಿಗಾದ್ರೂ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತಂದ್ರೆ, ಬಿಕಾಸ್ ಅವರಿಗೆ ಹವಾಮಾನ ಇಲಾಖೆಯಿಂದ ನಮ್ಮ ಕ್ಲೈಮೇಟ್ ಹೇಗ್ ಚೇಂಜ್ ಆಗ್ತಾ ಇರುತ್ತೆ, ಮಳೆ ಬರೋ ಚಾನ್ಸಸ್ ಇದೆಯಾ, ಇಲ್ಲಿ ಮಾತ್ರ ಅಲೆಗಳು ಜಾಸ್ತಿ ಆಗುತ್ತಾ, ಈ ತರದೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಶ್ರದ್ಧಾ. ಸೊ ಹಂಗಾಗಿ ಸೆಕ್ಯೂರಿಟಿ ಗಾರ್ಡ್ಸ್ ಏನ್ ಮಾಡ್ತಾರೆ, ಬಂದು ಇನ್ಫಾರ್ಮ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಗೋವಾದಲ್ಲಿ ನಿಮ್ಗೆ 1100 ಬೀಚ್ ಗಳಿದ್ರು ಸಹ, ಎಷ್ಟೇ ಒಂದು ಜನಸಂಖ್ಯೆ ಇಲ್ಲಿಗೆ ಒಂದು ವಿಸಿಟ್ಗೆ ಅಂತ ಟೂರ್ಗೆ ಅಂತ ಬಂದ್ರು ಸಹ ಯಾರಿಗೊಬ್ಬರಿಗೂ ತೊಂದರೆ ಆಗೋದಿಲ್ಲ. ಓಕೆ, ಗೇಮ್ಸ್ ಬಗ್ಗೆ ನಾವು ಡೀಟೇಲ್ಸ್ ನ ತಿಳ್ಕೋಬೇಕು, ಏನೇನ್ ಗೇಮ್ಸ್ ಇದೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ್ಯಾವ ತರ ಫೆಸಿಲಿಟೀಸ್ ಇದೆ, ಲೈಕ್ ಅದರದ್ದು ಚಾರ್ಜಸ್ ಏನೇನಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ, ಇಲ್ಲಿ ಗೇಮ್ಗೆ ಅಂತಾನೇ ಒಂದು ಸೆಪ್ರೇಟ್ ಆಗಿರೋಂತಹ ಟೀಮ್ಸ್ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಬನ್ನಿ ಅವ್ರು ಎಲ್ಲಿದ್ದಾರೆ ಹುಡ್ಕೋಣ. ಇವತ್ತು ನನ್ನ ಚಪ್ಪಲಿ ಗೋವಿಂದ. ಚಪ್ಪಿ ಹಾಕೊಂಡು ನೋಡಿ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಸೊ ನಾನು ಶ್ರದ್ಧಾ ಅದಕ್ಕೆ ಅಂತಾನೆ ಪ್ಲಾನ್ ಮಾಡ್ತಾ ಇದೀವಿ. ವಿಲ್ ಕ್ಯಾರಿ ಲೈಕ್ ದಿಸ್. ಸೊ ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ ನಮ್ಗೆ. ಓ, ಬನಾನಾ ರೈಡ್, ಪ್ಯಾರಾಸೈಲಿಂಗ್, ಬಂಪರ್ ರೈಡ್, ಜೆಟ್ ಸ್ಕಿ ರೈಡ್. ಓಕೆ ಶ್ರದ್ಧಾ, ಕಮ್ ದಿಸ್ ವೇ. ಸೊ ವಾಟರ್ ಗೇಮ್ಸ್ದು ಡೀಟೇಲ್ಸ್ ಬೇಕು ಅಂತಂದ್ರೆ ನೀವು ಇದನ್ನ ನೋಡಲೇಬೇಕು. ಸ್ಯಾಂಟಾ ವಾಡು ಟೂರಿಸ್ಟ್ ಬೋಟ್ ಓನರ್ಸ್ ಅಸೋಸಿಯೇಷನ್. ಸೊ ಇಲ್ಲಿ ನಿಮಗೆ ರೇಟ್ಸ್ ಪರ್ ರೈಡ್ ಅಂತ ಸಿಗುತ್ತೆ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ಪ್ಯಾರಾಸೈಲಿಂಗ್ ವಿತ್ ಡಿಪ್ಸ್ ಅಂದರೆ ಪ್ಯಾರಾಶೂಟಲ್ ಮೇಲೆತ್ತಿ ಒಂದಷ್ಟು ದೂರ ಕರ್ಕೊಂಡು ಹೋಗಿ ನೀರೊಳಗಡೆ ಡಿಪ್ ಮಾಡ್ಲಿಕ್ಕೆ ನಿಮಗೆ ಯು ಹ್ಯಾವ್ ಟು ಪೇ 1100 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಪ್ಯಾರಾಸೈಲಿಂಗ್ ವಿತೌಟ್ ಡಿಪ್. ಓಕೆ, ವಿತ್ ಡಿಪ್ ಅಂದ್ರೆ ನೀರಲ್ಲಿ ಮುಳುಗಿಸ್ತಾರೆ, ಒಂದೆರಡು ಸರ್ತಿ ಹಾಕಿ ಕುಕ್ತಾರೆ ನಿಮ್ಮನ್ನ. ಸೊ ಅದಕ್ಕೆ 1100 ರುಪೀಸ್ ನೀವು ಕೊಟ್ಟು ಕುಕ್ಕಿಸ್ಕೋಬೇಕು. ಇಲ್ಲ ಅಂದ್ರೆ ವಿತೌಟ್ ಡಿಪ್ ಅಂತಂದ್ರೆ ನಿಮ್ಗೆ 800 ರುಪೀಸ್ ಸಿಗ್ತಾ ಇದೆ. ವೆಲ್ ನೆಕ್ಸ್ಟ್ ಶ್ರದ್ಧಾ, ಓಕೆ ಒನ್ ಪರ್ಸನ್, ಓಕೆ ಜೆಟ್ ಸ್ಕಿ ರೈಡ್ ಅಲ್ಲಿದೆ. ಲೈಕ್ ನಿಮಗೆ ಒಂದು ಮೋಟರ್ ಬೈಕ್ ತರ ಸಿಗುತ್ತೆ. ಸೊ ಆ ಬೈಕಲ್ಲಿ ನಿಮ್ಗೆ ವಿತೌಟ್ ಯಾರು ಬೇಡ, ನೀವು ಒಬ್ಬರೇ ರೈಡ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ಟು ಪೇ 500 ರುಪೀಸ್ ನಾ. ಓಕೆ, ಬಂಪರ್ 2 ಪರ್ಸನ್ 600 ರುಪೀಸ್. ಬಂಪರ್ ಸಹ ಅಲ್ಲಿದೆ ನಮಗೆ ಕಾಣ್ತಾ ಇದೆ. ಓಕೆ, ಬಂಪರ್ ರೈಡ್ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಬನಾನಾ ರೈಡ್ 4 ಪರ್ಸನ್ 1000 ರುಪೀಸ್. ಆ್ಯಂಡ್ ಬೋಟ್ ರೈಡ್ 7 ಪರ್ಸನ್ 2000 ರುಪೀಸ್. ಆ್ಯಂಡ್ ಡಾಲ್ಫಿನ್ ಟ್ರಿಪ್ 8 ಪರ್ಸನ್ 3000 ರುಪೀಸ್. ಐ ಥಿಂಕ್ ಈ ಬೋಟ್ ರೈಡ್ ಮತ್ತೆ ಡಾಲ್ಫಿನ್ ಟ್ರಿಪ್ ಅನ್ನೋಂಥದ್ದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಕೊಡುವಂಥ ಟ್ರಿಪ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೇಗೇಗಿದೆ ಅದರದ್ದು ಚಾರ್ಜಸ್ ಎಲ್ಲ ನಾವು ನೋಡಿದ್ವಿ, ಏನೇನು ಮಾಡಿಸ್ತಾರೆ ಅನ್ನೋದನ್ನು ಇಲ್ಲಿ ಒಳಗಡೆ ನಮ್ಮ ಟೂರಿಸ್ಟ್ ಇಲ್ಲಿಗೆ ಬಂದಾಗ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುವಂಥ ವಾಟರ್ ಗೇಮ್ಸ್ನ ಅಸೋಸಿಯೇಷನ್ ಅವರು ಇದ್ದಾರೆ. ಸೊ ಅವ್ರ ಜೊತೆ ಮಾತನಾಡೋಣ, ಬನ್ನಿ. ಓಕೆ, ಓಕೆ, ಅಂಡ್ ವೆನ್ ಇಸ್ ದ ಸೀಸನ್?
season, to be frank, this is the season where it doesn't look like. Okay. You don't feel people are crowding? They are crowding, but to be frank, the things have changed in Goa due to the weather. Okay. It's up and down, to be frank. Okay. And most of them are totally not interested in water sports. And the price okay, business totally is going less? Business overall of Goa is going down. Okay. Super. Or heltadre ivaga season idrunu saha weather fluctuation aagtirodrinda so jana astondu bartala so hangagi business saha dull ide anta helilla andidre illi anjaneyan balutare shundu queue niltaidru nodidre shraddha because last time nan bandaga hange agittu sumar ond 10 15 minutes queue nal nintkondu aamele water games gella maadide nanu well namge water games aadsavaga security purpose jackets ella kodtare nodi illive you can see this ಸೊ ಪ್ಯಾರಸೈಲಿಂಗ್ ಮಾಡುವಾಗ ನಿಮ್ಗೆ ಈ ತರದ್ದು ಒಂದು ಸೆಕ್ಯೂರಿಟಿ ಪರ್ಪಸ್ ಹಾಕಿರ್ತಾರೆ ಈ ತರದ್ದೆಲ್ಲ ಹಾಕಿರ್ತಾರೆ ಜಾಕೆಟ್ಸ್ ಸೊ ನೀವು ನೀರಲ್ಲಿ ಇನ್ ಕೇಸ್ ಏನಾದ್ರೂ ಆಗಿ ಕೆಳಗಡೆ ಬಿದ್ರೂ ಸಹ ನೀವು ಫ್ಲೋಟ್ ಆಗ್ತೀರಾ ಡಿಪ್ ಆಗಲ್ಲ ಕಂಪ್ಲೀಟ್ ಆಗಿ ಒಳಗಡೆ ಮುಳುಗೋಗೋದಿಲ್ಲ ಜಸ್ಟ್ ಫ್ಲೋಟ್ ಆಗ್ತಾ ಹೋಗ್ತೀರಾ ಸೊ ಈ ತರದ್ದು ಐ ಥಿಂಕ್ ಅವರು ಜಟ್ಕಿ ರೈಡ್ ಹೇಳಿದ್ದು ಈ ಬೈಕ್ ಅಲ್ಲೇ ಅಂತ ಅನ್ಸುತ್ತೆ ಅಲ್ವಾ ಜಟ್ಕಿ ರೈಡ್ ಬೈಕ್ ಇದು ಓಕೆ ಸೊ ಇವಾಗೆಲ್ಲ ಒಂದಷ್ಟು ರೈಡ್ಸ್ನ ಅಲೋ ಮಾಡ್ತಾ ಇಲ್ಲ ಡ್ಯೂ ಟು ವೆದರ್ ಇಸ್ ನಾಟ್ ಸೋ ಗುಡ್ ವೆದರ್ ಅಷ್ಟೊಂದು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಬಿಕಾಸ್ ಅವ್ರಿಗೆ ನೋಡ್ಬೇಕಲ್ವಾ ಯಾರ್ಯಾರು ಇಲ್ಲಿಗೆ ಬರ್ತಾರೆ ಅವರೆಲ್ಲ ಸೆಕ್ಯೂರಿಟೀಸ್ನ ನೋಡ್ತಾರೆ ಹಿಂಗೆ ಯಾರಾದರೂ ಒಬ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೂ ಇಲ್ಲಿರೋಂಥ ಸೆಕ್ಯೂರಿಟಿ ಗಾರ್ಡ್ಸ್ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ ಸೊ ಅವರು ಸ್ವಿಮ್ಮಿಂಗಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಸೊ ಇಲ್ಲಿ ಸ್ವಿಮ್ಮಿಂಗ್ ಬರ್ದಲೇ ಇರೋದು ನೀರಿಗೆ ಬೀಳೋದು ಒಳ್ಳೇದಲ್ಲ ಇನ್ ಕೇಸ್ ಬಿದ್ದು ಏನಾದರೂ ಆಯಿತು ಅಂತಂದ್ರೆ ಇವ್ರು ಇರ್ತಾರೆ ಸೇವ್ ಮಾಡೋದಕ್ಕೆ ಇದು ಬಾಗಾದ ಕತೆ ಆಕ್ಚುಲಿ ಬಾಗಾ ಕತೆ ಇನ್ನೂ ಅರ್ಧ ನಾವು ನೋಡಿದ್ವಿ ಇಲ್ಲಿ ಜಸ್ಟ್ ಬೀಚಲ್ಲಿ ಏನೇನು ನಡೆಯುತ್ತೆ ಏನೇನಾಗುತ್ತೆ ನಮ್ಗೆ ಏನೇನು ಸಿಗುತ್ತೆ ಅಂತ ಆದರೆ ಆ ಕಡೆಗೆ ಹೋಗ್ಬೇಕು ಅದು ರಿಯಲ್ ಬಾಗಾ ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನೈಟ್ ಲೈಫ್ ಅಂತಂದರೆ ಬಾಗಾ ಬೀಚಲ್ಲಿ ಗೋವಾದಲ್ಲಿ ನೋಡಬೇಕು ಅದು ಇಲ್ಲಿ ನಿಮಗೆ ಲೋಕಲೈಟ್ಸಿಂದ ಇಟ್ಕೊಂಡು ಕರ್ನಾಟಕ ಮಹಾರಾಷ್ಟ್ರ ಬೇರೆ ಬೇರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲರಿಂದ ಇಟ್ಕೊಂಡು ಆಲ್ ಓವರ್ ಇಂಡಿಯಾನ ಇಟ್ಕೊಂಡ್ರು ನೀವು ಅದನ್ನ ಬಿಟ್ಟು ಬೇರೆ ದೇಶದವರು ಬರ್ತಾರೆ ಅದು 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 ಗೋವಾಗಿರೋ ಕೆಪಾಸಿಟಿ ಸೊ ಬನ್ನಿ ನೋಡೋಣ ಏನು ಯಾರ್ಯಾರು ಸಿಗ್ತಾರೆ ಯಾರಾದ್ರೂ ಪರಿಚಯದವ್ರು ಸಿಗ್ತಾರಾ ಅಫ್ಕೋರ್ಸ್ ಗೋವಾಗ ಬಂದಾಗ ನಾವು ಮಾತ್ರ ಅಲ್ಲ ನಮ್ಮ ನೆಂಟರು ಕೂಡ ಬಂದಿರ್ತಾರೆ ಸೊ ನೋಡೋಣ ಯಾರಾದ್ರೂ ಸಿಗ್ತಾರಾ ಅಂತ ಜಸ್ಟ್ ಫಾಲೋ ಹಲೋ ಒಂದು ಸ್ಟೆಪ್ ಹಾಕೋಣಲ್ಲ ಇಲ್ಲೇ ಬಂದು ನಾನು ನನ್ನ ಫ್ರೆಂಡ್ ಇಲ್ಲೇ ಕುತ್ಕೊಂಡು ಇಬ್ರು ಮೂರು ಜನನು ಒಬ್ಳು ಇಲ್ಲಿ ಉಳ್ಳ ಆಡ್ತಾ ಇದ್ದಾಳೆ ಮಳೆ ಬರ್ತಾ ಅವ್ಳು ಉಳ್ಳ ಆಡ್ತಾ ಇದ್ದಾಗ ನಾವಿಬ್ರು ಆರಾಮಾಗಿ ಕುತ್ಕೊಂಡು ವಿ ಯೂಸ್ ಟು ಇಟ್ ಆಯ್ತಾ ಪಾರ್ಟೀಸ್ ಎಲ್ಲ ಅಂದ್ರೆ ಕ್ಲೋಸ್ ಸರ್ಕಲ್ ಜೊತೆಲಿ ನೋಡ್ಬೇಕು ಅದರ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮಗ್ ಗೋವಾಗ್ ಬಂದಿದೀವಿ ಅಂತ ಅನ್ನಿಸ್ತಾನೆ ಇಲ್ಲ ಯಾಕೆಂದ್ರೆ ನಮ್ಮಿಬ್ರು ಕೈಯಲ್ಲಿ ಏನೂ ಇಲ್ಲ ಕೈಯಲ್ಲಿ ಏನಾದ್ರೂ ಇದ್ರೇನೆ ಚಂದ ಸೊ ಒಂದು ನಿಮಿಷ ಕುತ್ಕೊಳ್ಳೋಣಲ್ಲ ಲೆಟ್ಸ್ ಇಟ್ ಓಕೆ ಆಹಾ ದಿಸ್ ಈಸ್ ಆಕ್ಚುಲಿ ರಿಯಲ್ ಗೋವಾ ಫೀಲಿಂಗ್ ಅಂತಂದ್ರೆ ಓಕೆ ನನ್ನ ಹಿಂದೆ ಫಾರಿನರ್ಸ್ ಇದ್ದಾರೆ ಈ ಕಡೆ ಇಂಡಿಯನ್ಸ್ ಇದ್ದಾರೆ ಈ ಕಡೆ ಮುಂದೆ ಎಲ್ಲ ಲೋಕಲೈಟ್ಸ್ ಇದ್ದಾರೆ ಆಕ್ಚುಲಿ ಎಸ್ ನಮಗೆ ವಾಟರ್ ಗೇಮ್ಸ್ ಹತ್ರ ಅವ್ರು ಹೇಳಿದ್ರಲ್ಲ ಮಾತು ನಿಜ ಈಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸೀಸನ್ ಸ್ಟಾರ್ಟ್ ಆಗಬೇಕು ವೆನ್ ರೈನಿ ಸೀಸನ್ ಯಾವಾಗ ಎಂಡ್ ಆಗ್ತಾ ಬರುತ್ತೆ ಅವಾಗ ಇಲ್ಲಿ ಗೋವಾದಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಿಲ್ ಜನ ಸ್ವಲ್ಪ ಕ್ರೌಡ್ ಕಡಿಮೆನೇ ಇದೆ ಆ್ಯಂಡ್ ಇವತ್ತು ನಮಗೆ ಭಾನುವಾರ ಬಂದಿದ್ದೀವಿ ನಾವು ಆದರೆ ಅಷ್ಟೊಂದು ಕ್ರೌಡ್ ಅನ್ನಿಸ್ತಾ ಇಲ್ಲ ಅಥವಾ ಬೇರೆ ಕಡೆ ಎಲ್ಲ ಫ್ಲೋಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ನೀವು ಬಂದಾಗ ಹೇಗಿತ್ತು ನಾವಂತೂ ತುಂಬ ಸುಸ್ತಾಗ್ತಾ ಇದೆ ಎಸ್ ಒನ್ ಮೋರ್ ಸಜೆಷನ್ ಏನಂತಂದ್ರೆ ನೀವು ಬೀಚ್ ಸೈಡ್ ಬಂದಾಗ ಆದಷ್ಟು ಕಾಟನ್ ಕ್ಲಾತ್ಸ್ನ ವೇರ್ ಮಾಡಿ ಆ್ಯಂಡ್ ಶೂಸ್ನ ಹಾಕೊಂಡು ಬನ್ನಿ ಸ್ಲಿಪ್ಪರ್ಸ್ ನಂತರ ಹೈಲ್ಸ್ ಎಲ್ಲ ಹಾಕೊಂಡು ಬಂದ್ರೆ ನಿಜವಾಗ್ಲೂ ವರ್ಕೌಟ್ ಆಗಲ್ಲ ಕೊಡಿ ಸರ್ ಓಕೆ ಹೆಂಗ ಅನಿಸ್ತಾ ಇದೆ ಹೆಂಗ ಅನಿಸ್ತಾ ಇದೆ ಗೋವಾ ಅನಿಸ್ತಿದೆ ವ್ಯೂ ಮಾತ್ರ ಸಖತ್ತಾಗಿದೆ ಓ ಓ ಮೈ ಗಾಡ್ ಫೀಲಿಂಗ್ ಲೈಕ್ ಹೆವನ್ ಅಲ್ಲ ಹಾ
ಗೋವಾ ಬಂದಾಗ ಹಾ ನಿಮ್ಗೆ ಪರ್ಮಿಷನ್ ಇರುತ್ತೆ ಟೂ ಬಾಟಲ್ಸ್ ನ ಫುಲ್ ಬಾಟ್ಲ್ ನ ತಗೊಂಡು ಹೋಗೋದಿಕ್ಕೆ. ಸೊ ನಿಮ್ಮ ಕ್ಲೋಸ್ ಸರ್ಕಲ್ ಯಾರಾದ್ರೂ ಇದ್ರೆ ತಗೊಂಡು ಹೋಗಿ, ಸ್ವಲ್ಪ ಡ್ರೆಸ್ ಮಾಡೋಣ. ಓಕೆ ಚಲೋ. ಒನ್ 10 minutes ಆರಾಮಾಗಿ ಮಲ್ಕೊಂಡ್ವಿ, ಬಿಕಾಸ್ ಆರಾಮಾಗಿ ತಂಪಾಗಿ ಗಾಳಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಮಸಾಜಸ್ ಕೂಡ ಸಿಗುತ್ತೆ, ಅದಕ್ಕೂ ಹೋಗ್ಬೋದು. ಸದ್ಯಕ್ಕೆ ಇವಾಗ ನಾನು ಆಗ್ಲೇ ಹೇಗೆ ನಾವಿಬ್ರು ಖಾಲಿ ಖಾಲಿ ಕೈಯಲ್ಲಿ ಇದ್ದೀವಿ ಅಂತ, ಖಾಲಿ ಕೈ ಫಿಲ್ ಆಗ್ಬೇಕು ಅಂತಂದ್ರೆ ನಮಗ್ ಬೇಕು ಬ್ರೀಜರ್, 2 cranberry breezer ಪ್ಲೀಸ್. ಓಕೆ ಅದು ಬರುತ್ತೆ. ಆ್ಯಂಡ್ ಗೋವಾದಲ್ಲಿ ಮಸಾಜಸ್ ಸೆಂಟರ್ಸ್ ತುಂಬಾನೇ ಇದೆ. ಶ್ರದ್ಧಾ ಮಸಾಜ್ ಮಾಡ್ಸ್ಕೊಂಡಿದ್ಯಾ? ಓಕೆ ಶ್ರದ್ಧಾ ಆರಾಮಾಗಿ, ಪಾಪ ಕಾಲೇಜ್ ಹೋಗ್ತಿದ್ದ ಇವತ್ತು ನನ್ ಜೊತೆ ನಾನು ಎತ್ತಾಕೊಂಡ್ ಬಂದಿದ್ದೀನಿ ಗೋವಾ ತೋರ್ಸೋಣ ಅಂತ ಹೇಳಿ ಮಾಡ್ಕೊಡ್ತೀವಿ. ನೀವ್ ಕನ್ನಡ ಮಾತಾಡ್ತಾ ಇದ್ದೀರಾ? ಎಲ್ಲಿಯವರು ನೋಡ್ತಾ ಇದ್ರೆ ಯಾಕೋ ಬೆಳಗಾವಿ ಕಡೆಯವ್ರು ಅನ್ನಿಸ್ತಾ ಇದೆ. ಬೆಳಗಾವಿದು ಸಿಗ್ನೇಚರ್ ನೋಡಿ, ಇವ್ರ ಭಾಷೆನಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಕಡೆ ಅವರು ನಮ್ಮ ಉತ್ತರ ಕನ್ನಡದವರು ಅಂತ ಹೇಳಿ. ಮಸಾಜಸ್ ಬಾಗಾ ರೆಸ್ಟ್ ಬಾರ್ ನಲ್ಲಿ ಫುಲ್ ಬಾಡಿ ಮಸಾಜ್ 1000 rupees ಇದೆ. ಸೊ ಚೀಪ್ ಅಂಡ್ ಬೆಸ್ಟ್ ಅಲ್ಲ? ಓಕೆ, ಹೆಂಗೆ ಹೆಂಗೆ ಡಿಫ್ರೆನ್ಸ್ ಮಾಡಿ ಕೊಡ್ತೀರಾ ನೀವು ಅಂದ್ರೆ? ಲೇಡೀಸ್ ಗೆ ಲೇಡೀಸ್, ಜೆಂಟ್ಸ್ ಗೆ ಜೆಂಟ್ಸ್? ಲೇಡೀಸ್ ಗೆ ಜೆಂಟ್ಸ್ ಗೆ ಜೆಂಟ್ಸ್ ಮಾಡೋದು. ಲೇಡೀಸ್ ಗೂ ಜೆಂಟ್ಸ್ ಮಾಡೋದಾ? ಓಕೆ, ಸೊ ದೋಸ್ ಆರ್ ಇಂಟ್ರೆಸ್ಟೆಡ್, ಅದನ್ನ ಮಾಡಿಸ್ಕೋಬಹುದು. ಸದ್ಯಕ್ಕೆ ಅರಿ ಇಂಟ್ರೆಸ್ಟೆಡ್ ಶ್ರದ್ಧಾ? ಕಾಲ್ ಮಾಡ್ಕೊಳ್ಳಿ ಮೇಡಮ್, ಫುಟ್ ಮಸಾಜ್. ಶ್ರದ್ಧಾ ಇಸ್ ಇಂಟ್ರೆಸ್ಟೆಡ್, ಶಿ ವಾಂಟ್ ಟು ಟ್ರೈ ಅಂತೆ. ಸೊ ಟ್ರೈ ಮಾಡ್ತೀರಾ?
ಫುಟ್ ಮಸಾಜ್. ಓಕೆ ಶ್ರದ್ಧಾ ಇಸ್ ಓಕೆ ವಿತ್ ಫುಟ್ ಮಸಾಜ್. ನಮ್ಮ ಶ್ರದ್ಧಾ ಒಂದು ಫುಟ್ ಮಸಾಜ್ ಮಾಡ್ಕೊಡಿ. ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ಬೇಕು ನೀವು ಅದರ್ ಬೇರೆ ಕಸ್ಟಮರ್ಸ್ ಗಿಂತ ನಮಗೆ. ಅದರಲ್ಲೂ ನೋಡಿ ನಾವು ಬೆಳಗಾವಿಂದ ಬಂದಿದೀವಿ, ಅದು ನಮ್ಮ ಗೋವಾನ ಫುಲ್ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಬಂದಿದೀವಿ. ಓಕೆ ಮಾಡ್ಕೊಡ್ತೀರಾ ಬನ್ನಿ. ಬಾಗಾ ಬೀಚ್ ಅಲ್ಲಿ ಅಷ್ಟೇ ಅಲ್ಲ, ಗೋವಾದಲ್ಲಿರೋ ಎಲ್ಲಾ ಬೀಚ್ ಅಲ್ಲೂ ಎಲ್ಲಾ ತರನು ನಿಮ್ಗೆ ಸಿಗುತ್ತೆ. ಅಂದ್ರೆ ಲೈಫ್ ಟಾಪ್ 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 ಮೋಸ್ಟ್ ಹೋಗೋದಕ್ಕೆ ಏನೇನ್ ಬೇಕು ಅಂದ್ರೆ ಹ್ಯಾಪಿನೆಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಎಲ್ಲಾ ಸಿಗ್ತಾ ಹೋಗುತ್ತೆ. ಶ್ರದ್ಧಾ ಇವತ್ತು ಫುಟ್ ಮಸಾಜ್ ನ ಮಾಡ್ಕೊಂಡು ಆರಾಮಾಗಿ ಟಾಪ್ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಆಲ್ ದ ಬೆಸ್ಟ್ ಶ್ರದ್ಧಾ. ಇಷ್ಟೊಂದು ಮಹಿಳೆ ನೀವ್ ಹೆಂಗ್ ಮಾಡ್ತೀರಾ ಮಸಾಜ್? ಹಿಂಗ ನೋಡ್ರಿ ಮೇಡಮ್, ಈಗ ಕಾಲ ಕ್ಲೀನ್ ಮಾಡಿ ಕೊಕೊನಟ್ ಆಯಿಲ್ ಹಚ್ಚಿ ಚೆನ್ನಾಗಿ ಕಾಫ ನೀಸ ಮಸಾಜ್ ವೆರಿ ನೈಸ್, ತುಂಬಾ ಚೆನ್ನಾಗಿ ಅನಿಸ್ತಿದೆ. ಓಕೆ ಒಂದ್ಸತಿ ಅದು ಟ್ರೈ ಮಾಡ್ಬೇಕು. ಮುಂಬೈಲಿ ಎಲ್ಲ ಅಡ್ಡಾಡಿ ಆಟ ಆಡಿ ಎಲ್ಲ ಸುಸ್ತಾಗಿ ಬಿಟ್ರೆ ಫುಟ್ ಮಸಾಜ್ ಒಂದು ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ, ಚೆನ್ನಾಗಿ ಅನಿಸ್ತಿದೆ. ಓಕೆ ಕೊಕೊನಟ್ ಆಯಿಲ್ ಅಲ್ಲಿ ಮಾಡಿದ್ದು ಮನೇಲಿ ಬೇಸಿಕಲಿ ನಮ್ಗೆ ಇದ್ರು ನಾವು ಯಾರು ಮಾಡ್ಕೊಳ್ಳೋದಿಲ್ಲ. ಸೊ ಈ ತರ ಬಂದಾಗ ಅಟ್ಲೀಸ್ಟ್ ವೇಸ್ಟ್ ಟು ಗೆಟ್ ಸಮ್ ರಿಲ್ಯಾಕ್ಸ್ ಅಲ್ಲ. ವೆಲ್ ಟೈಮ್ ಆಗ್ತಾ ಬರ್ತಾ ಇದೆ, ಸಂಜೆ ಆಗ್ತಾ ಇದೆ ಅಂತ ಅವಾಗಿಂದ ಹೇಳ್ತಾ ಇದೀವಿ. ಆಕ್ಚುಲ್ ಆಗಿ ಇವಾಗ ಸಂಜೆ ಆಗ್ತಾ ಇದೆ. ಅಂಡ್ ಈ ಚೇರ್ಸ್ ನ ನೋಡಿದ್ರೆ ನೀವು ಆರಾಮಾಗಿ ಬೀಚ್ ಅಲ್ಲಿ ಸ್ವಿಮ್ ಮಾಡ್ಕೊಂಡು ಬಂದು ಮಲ್ಕೊಂಡು ಇಲ್ಲಿ ರೆಸ್ಟ್ ಬಾರಿ ಇದೆ. ಸೊ ಅಲ್ಲಿ ಏನಾದ್ರು ಆರ್ಡರ್ ಮಾಡಿ ನಮ್ ತರ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಎಲ್ಲ ಸಿಗುತ್ತೆ, ರಿಲ್ಯಾಕ್ಸ್ ಮಾಡ್ಬೋದು. ಬಾಗಾ ಬೀಚ್ ತುಂಬಾ ದೊಡ್ಡದಿರೋದ್ರಿಂದ ಸೊ ಇಲ್ಲಿ ಸಂಜೆ ಆದಂಗೆ ಜನ ಜಾಸ್ತಿ ಬರ್ತಾರೆ. ಅಂಡ್ ಶಾಪಿಂಗ್ ಕೂಡ ನಾವು ಎಷ್ಟೊಂದು ನೋಡ್ಕೊಂಡು ಬಂದ್ವಿ ಆನ್ ದ ವೇ ಬರ್ತಾ. ಸೊ ಶಾಪಿಂಗ್ ಮಾಡ್ಲಿಕ್ಕೂ ತುಂಬಾ ಚಾನ್ಸಸ್ ಇದೆ. ಸೊ ಇಲ್ಲಿ ನೀರಲ್ಲಿ ಆಡೋರು ಒಂದ್ ಕಡೆ ಆದ್ರೆ ಈ ತರ ನಮ್ ತರ ಕುತ್ಕೊಂಡು ಸ್ವಲ್ಪ ಪಾರ್ಟಿ ಫ್ರೀಕ್ ಇರೋರು ಪಾರ್ಟಿ ಮಾಡೋದು ಇನ್ನೊಂದ್ ಕಡೆ. ಇನ್ನೊಂದ್ ಸ್ವಲ್ಪ ಯೂತ್ಸ್ ಎಲ್ಲಾರು ಗೇಮ್ಸ್ ಆಡ್ತಿದ್ದಾರೆ, ಕ್ರಿಕೆಟ್ ಅಂತೆ, ವಾಲಿಬಾಲ್, ಥ್ರೋ ಬಾಲ್ ಈ ತರ ಎಲ್ಲ ಗೇಮ್ಸ್ ಆಡ್ತಿದ್ದಾರೆ. ಮಕ್ಳಿಗೆ ನೀರಲ್ಲಿ ಆಡೋದೇ ಒಂಥರ ಖುಷಿ, ಅವರೆಲ್ಲ ಅದರಲ್ಲಿ ತೇಲಾಡ್ತಾ ಇದ್ದಾರೆ. ಅಂಡ್ ಐಲ್ಯಾಂಡ್ಸ್ಗೆ ಹೋಗೋರು ವಾಟರ್ ಗೇಮ್ ಆಡೋರು ಇನ್ನೊಂದ್ ಕಡೆ ಇರ್ತಾರೆ. ಸೊ ಯು ಪ್ಲೀಸ್ ಸೆಲೆಕ್ಟ್ ವಿಚ್ ಒನ್ ಯು ವಾಂಟ್ ಅಂತ. ಶ್ರದ್ಧಾ ನೀನೊಂದು ಫುಟ್ ಮಸಾಜ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಈಗ ಮುಂದಕ್ಕೆ ಹೋಗೋಣ ಬನ್ನಿ, ಇನ್ನು ಏನೇನಿದೆ ಬಾಗಾ ಬೀಚ್ ಅಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್. ಚಲೋ ಏನೋ ಮಾಡ್ತಾ ಇದಾರೆ ಇವರು, ಏನ್ ಹೇಳ್ತಾರೆ ಇದಕ್ಕೆ? ರೀಡಿಂಗ್ ರೀಡಿಂಗ್ ಹೇರ್ ಸ್ಟೈಲ್. ಅಲ್ಲ ನೀವು ಮಾಡ್ತಿದ್ದೀರಾ? ಬೇರೆ ಬೇರೆ ಎರಡು ಮಾಡ್ತೀವಿ, ಬೇರೆ ಬೇರೆ ಅಷ್ಟೇ. ನಾನು ಹೇಳಿದ ರೇಟಿಂಗ್ ಮಾಡ್ಕೊಡಂಗಿದ್ರೆ ಮಾಡಿ, ಇಲ್ಲ ನಿಮ್ ರೇಟಿಗೆ ಅಂದ್ರೆ ಕಷ್ಟ ಆಗುತ್ತೆ ನನ್ಗೆ. ಓಕೆ ಇದೇನು ಆಗಲ್ವಾ, ಹಾಗೆ ಇರುತ್ತಾ? ಎಷ್ಟ್ ದಿನ ಇರುತ್ತೆ ಇದು? ಸ್ಲೋ 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 ಮೇಲೊಬ್ರು ಕೆಳಗೊಬ್ರು ಮಾಡ್ತಾ ಇಟ್ಕೊಂಡ್ಬಿಟ್ಟಿದ್ದಾರೆ ಗದಗ್ನವ್ರಂತೆ. ಬಟ್ ನೋಡಿ ಜೀವನ ಕಟ್ಕೊಳ್ಳೋದಕ್ ಯಾವ ಜಾಗ ಆದ್ರೆ ಏನು ಅಲ್ವಾ? ವೆಲ್ ನೋಡ್ತಾ ಇದ್ರಾ ನನ್ ಕೂದಲು ಹೇಗ್ ಮಾಡಿದಾರೆ ಅಂತ. ಏನ್ ಮಾಡ್ತಿದ್ದೀನಿ ಏನ್ ನೋಡ್ತಾ ಇದೀರಾ? ಸ್ಮೋಕ್ ಅಲ್ಲಪ್ಪ, ಹುಕ್ಕ ಹೊಡಿತಾ ಇದೀನಿ. ಹುಕ್ಕ ಯಾವಾಗ್ಲಾದ್ರೂ ಒಂದ್ ಸರ್ತಿ ಹೊಡಿಯೋದ್ರಿಂದ ಒಳ್ಳೇದು, ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ, ಮೌತ್ ಫ್ರೆಶ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗೋವಾಗ್ ಬಂದ್ಮೇಲೆ ಹುಕ್ಕ ಟ್ರೈ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅಷ್ಟೇ ಅಲ್ಲ, ಎಲ್ಲಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲೂ ಕೂಡ ನಿಮ್ಗೆ ಹುಕ್ಕ ಬಾರ್ ಸಿಗುತ್ತೆ. ಬೆಂಗಳೂರಿನಲ್ಲಿ, ಬೆಳಗಾವಿ, ಎಲ್ಲಾ ಕಡೆನಲ್ಲೂ ಕೂಡ ನಿಮ್ಗೆ ಹುಕ್ಕ ಬಾರ್ಸ್ ಸಿಗುತ್ತೆ. ಇನ್ನ ಕತ್ಲಾಯ್ತು. ಸೊ ಗೋವಾದು ನೈಟ್ ಲೈಫ್ ನೋಡ್ಲಿಲ್ಲ ಅಂದ್ರೆ ಹೇಗೆ? ಸೊ ಸೂಪರ್ ಆಗಿರುವಂತಹ ಪಬ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲೊಂದ್ ಸ್ವಲ್ಪ ಚೆನ್ನಾಗಿ ಸಕ್ಕತ್ ಆಗಿ ಡಿಜೆಗೆ ಡಾನ್ಸ್ ಮಾಡೋಣ. ಓಕೆ, ಇನ್ನೇ ನ್ಯೂ ಇಯರ್ ಹತ್ರದಲ್ಲೇ ಇದೆ, ನೀವು ನಿಮ್ಮ ನ್ಯೂ ಇಯರ್ ಪ್ಲಾನ್ಸ್ ಏನಾದ್ರೂ ಇದ್ರೆ ಆದಷ್ಟು ಬೇಗ ಗೋವಾದಲ್ಲಿ ಪ್ಲಾನ್ ಮಾಡಿ. ಓಕೆನಾ? ಸೊ ಈಗ ತಡ ಮಾಡೋದ್ ಬೇಡ, ಇನ್ನೊಂದ್ ಸ್ವಲ್ಪ ಟೈಮ್ ಬಿಟ್ಟು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರಿ ಪಬ್ಗೆ. ಬರ್ತಿರಲ್ಲ?
ಇವ್ರು ನೋಡಿ ಸೈಕಾದ ಓ ಮೈ ಗಾಡ್ ಸೋ ತೊಂದರೆ ಬೇಬಿ ಮಾಡ ಮೂರೆ ಮೂರು ಬೇಗಿನೇ ಗಿರಗಿರಗಿರಗಿರ ಅಂದಿದೆ ನನ್ನ ಕಣ್ಣುಗಳು ಕಂಡಾಗಿದೆ ಬಾಡಿ ಬ್ಯಾಲೆನ್ಸ್ ಅಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿ.